ಸರ್ ಮಾಸ್ತಿಯವ್ರ ಬಗ್ಗೆ, ಯಾಕಂದರೆ ಸುಮಾರು ಜನ ಅವ್ರ ಎದುರುಗಡೆ ನಿಲ್ಲಕ್ಕೆ ಎದುರುಕೊತಾ ಇದ್ರು ಅಂತ ಅಂತಿದ್ರು. ಅವ್ರಿಗೆ ನೀವು ಒಂದು ಕವಿತೆ ಏನೋ ಅವ್ರ ಮೇಲೆ ಒಂದು ಕವಿತೆ ಬರೆದಿದ್ರಿ ಅಂತ. ಹೌದು, ಮಾಸ್ತಿ ಅಂತ ಇಲ್ಲ, ಹೆದರ್ತಿರ್ಲಿಲ್ಲ ಅವ್ರಿಗೆ ಒಂದು ಗೌರವದಿಂದ. ಯಾಕಂದರೆ ಅವರು ಸಣ್ಣ ಮಗುಗೂ ಮಾತಾಡಿಸೋರು, ಯಾವತ್ತೂ ಚಾಕ್ಲೇಟ್ ಇಟ್ಕೊಂಡಿರೋರು. ಆ ಚಾಕ್ಲೇಟ್ನ ತೆಗೆದು ಏನು ಮಕ್ಕಳಿಗೆ ಕೊಡೋದು, ಕೊಡೋರು ಮಕ್ಕಳಿಗೆ ಇಟ್ಕಳು. ರಸ್ತೆ ದಾರಿಲಿ ಹೋಗ್ಬೇಕಾದ್ರೆ ಗವಿಪುರದಿಂದ ಬಸವನಗುಡಿ ಕ್ಲಬ್ಗೆ ಹೋಗಬೇಕು. ನಾನು ನೋಡಿದ್ದೀನಿ. ಹೌದು, ಅದು ಇರಲಿ, ಅದು ಅವರಿಂದ ಕಲ್ತಿರೋದು, ಅದು ಒಂದು ರೀತಿ ಅನುಸರಣೆ. ಅದಿರಲಿ, ಮಾಸ್ತಿ ಅಂಥ ಹಿರಿಯರು ಯಾವತ್ತೂ ಕೂಡ ಯಾರೇ ಹಿರಿಯರಾಗಲಿ ಯಾವತ್ತೂ ತಾನು ದೊಡ್ಡವನು ಅಂತ ಮೆರೆದೇ ಇಲ್ಲ. ಸಾಮಾನ್ಯಲ್ಲಿ ಸಾಮಾನ್ಯರಾಗಿದ್ದಾರೆ. ಅದು ನಾವೇನು ಮಾಡ್ತೀವಿ, ಒಂದು ರೀತಿ ಭಕ್ತಿ ಗೌರವ ತೋರಿಸೋಕೆ ದುಡ್ಡಿಂದಾನೇ ಅವರಿಗೆ ಒಂದು ಇದು ಮಾಡ್ತೀವಿ ಅಷ್ಟೇ. ತೀರಾ ಸನಿಹಕ್ಕೆ ಹೋಗ್ಬೇಕಾದ್ರೆ ಅವರು ಅವರಲ್ಲಿ ಅವ್ರನ್ನ ಓದ್ಕೋಬೇಕು ಕೊನೆ ಪಕ್ಷ. ಅವ್ರಿಂದ ಅವ್ರಿಗೆ ಪ್ರಶ್ನಿಸ್ಬೇಕಾದ್ರೂ ಕೂಡ ಒಂದು ನಮಗೊಂದು ಸ್ಫೂರ ಸಿದ್ಧತೆ ಇಲ್ಲದೆ ಇದ್ದರೆ ಸುಮ್ಮನೆ ಬೀದಿಯಲ್ಲ ಸರ್ ನೀವನ್ನ ದೊಡ್ಡವ್ರು ನೀವು ಅಂದರೆ ಏನು ಸಾಮಾನ್ಯ ಆಗೋಯ್ತು. ನೀವು ಓದಿದ್ದೇನಾದ್ರು ಹೇಳಬೇಕು ಸರ್, ನಿಮ್ಮ ಯಶೋಧರ ನಾಟಕದಲ್ಲೇ ಬರುತ್ತಲ್ಲ ಯಶೋ ಯಾರು ನಮ್ಮ ಸಿದ್ಧಾರ್ಥನ ಹೆಂಡತಿಯ ಪಾತ್ರ, ಅದ್ರ ಬಗ್ಗೆ ಅದೇನು ನಿಮಗೇನಾದ್ರು ತಿಳಿವಳಿಕೆ ಇದ್ದರೆ ಹೇಳಿ. ಕ್ಲಾರಿಫಿಕೇಷನ್ ಅನ್ನೋದೇನಿರುತ್ತೆ, ಸ್ಪಷ್ಟೀಕರಣ ಪಡಿಬೇಕು. ನಿಮ್ಗೇನು ಗೊತ್ತಿಲ್ಲ, ಬರೀ ವ್ಯಕ್ತಿ ಪೂಜೆ ಮಾಡೋಕೆ ಹೋದ್ರೆ ಯಾರೂ ಒಪ್ಪಲ್ಲ. ಅವ್ರ ಬಗ್ಗೆ ತಾವು ಒಂದು ಕವಿತೆ? ಹೌದು, ನಾನು ಬರೀ ಮಾಸ್ತಿ ಅನ್ನೋ ಪದ್ಯ ಬರೆದಿನಿ. ಅದು ಬಹಳ ವರ್ಷಗಳಿಂದ ನನ್ನ ಕಾಡಿದ್ದರಿಂದ ಸುಮಾರು ಕಳೆದ ಶತಮಾನದ ಆರನೇ ಎಷ್ಟು 66ನೇ ದಶಕದಲ್ಲಿ ಬರೆದಿದ್ದು, 68ರಲ್ಲೂ ಏನೋ ಶಿವಮೊಗ್ಗದಲ್ಲಿದ್ದಾಗ. ಅವ್ರು ದಿವಸ ನಾನು ಗಾಂಧಿ ಯುದ್ಧದಲ್ಲಿ ನೋಡ್ತಿದ್ದೆನಲ್ಲ, ಅವರ ಪ್ರಭಾವಕ್ಕೆ ಒಳಗಾಗಿದ್ದೆ. ಓದಿ ಅವ್ರದ್ದೆಲ್ಲ ಸಾಕಷ್ಟು ಓದ್ಕೊಂಡಿದ್ದೆ ನಾನು, ಅವರ ಕವಿತೆಗಳಾಗಲಿ ಅವರ ನಾಟಕಗಳಾಗಲಿ, ಅದರಲ್ಲೂ ಯಶೋಧರ ಅಂತ ನಾಟಕ. ಇವು ಬಹಳ ನನಗೆ ತುಂಬ ಮನ ಮಿಡಿದಿತ್ತು ಅದರಿಂದ. ಆಮೇಲೆ ಅವರ ವೈಚಾರಿಕ ಲೇಖನಗಳು, ಜೀವನ ಅನ್ನೋ ಪತ್ರಿಕೆ ಬರೋದು, ಅಲ್ಲಿ ನನ್ನ ಒಂದೆರಡು ಪದ್ಯ ಅನ್ನೋ ಕಾಲದಲ್ಲಿ ಬಂದಿತ್ತು ನಾನು ಕಾಲೇಜಲ್ಲಿದ್ದಾಗ. ಆ ಪತ್ರಿಕೆಯಲ್ಲಿ ಭಾಳ ಒಳ್ಳೆ ಲೇಖನಗಳೆಲ್ಲ ಆ ಕಾಲಕ್ಕೆ ಪ್ರಸ್ತುತ ಅನಿಸೋ ಬರ್ತೀವಿ, ಅವೆಲ್ಲ ಓದ್ತಿದ್ವಿ. ಹೀಗಾಗಿ ಅವ್ರ ಬಗ್ಗೆ ಒಂದು ಗೌರವ ಆಯಿತು. ಅಂದರೆ ಒಂದು ರೀತಿ ಬಹು ದಿಶಾ ವ್ಯಕ್ತಿತ್ವ ಅವ್ರದ್ದು. ಕೇವಲ ಕಾವ್ಯ ಅಂತ ಹಿಡ್ಕೊಳ್ಳಿಲ್ಲ, ವಿಮರ್ಶೆ ಬರೆದ್ರು, ಧಾರ್ಮಿಕ ಗ್ರಂಥಗಳು ಬರೆದ್ರು, ಕಾದಂಬರಿಗಳು ಬರೆದ್ರು, ಸಣ್ಣ ಕಥೆಗಳಂತೂ ಅವರೇ ಜನಕ ಅಂತಾರೆ. ಸಣ್ಣ ಕಥೆಗಳನ್ನ ಶುರು ಮಾಡಿದ್ದಾರೆ ಕನ್ನಡದಲ್ಲಿ ಅವರು, ಹೀಗೆ ಬೇಕಾಷ್ಟು ಮಾಡಿದ್ದಾರೆ. ಸರ್, ಇವತ್ತಿನ ಒಂದು ಹಬ್ಬ, ಈ ಹಬ್ಬದ ಸಡಗರಕ್ಕೆ ನೀವು ಹಲವಾರು ಕವಿತೆಗಳನ್ನು ಬರೆದಿದ್ದೀರಿ, ಅದರಲ್ಲಿ ಯಾವ್ದಾರು ಒಂದು ಚುಟುಕಾಗಿ ಒಂದು ಕವಿತೆನ ಕೇಳೋಕ್ಕೆ, ಯಾಕೆಂದರೆ ಪ್ರೇಕ್ಷಕರು ಕೂಡ ಕಾಜಾಡಿದ್ರೆ ನಿಮ್ಮ ಬಾಯಿಂದನೇ ಕೇಳಿದ್ರೆ ಅವ್ರಿಗೂ ಒಂದು ಸಂತೋಷ ಆಗುತ್ತೆ, ನಮಗೂ ಕೂಡ ಖುಷಿಯಾಗುತ್ತೆ. ನಾನು ಕನ್ನಡ ಪರವಾಗಿ ಕನ್ನಡ ಭಾಷೆ ಸಂಸ್ಕೃತಿ ಇತ್ಯಾದಿಗಳನ್ನ ಕುರಿತು, ಇಲ್ಲಿನ ಪ್ರಕೃತಿಯನ್ನು ಕುರಿತು, ಇಲ್ಲಿನ ಇತಿಹಾಸವನ್ನು ಕುರಿತು ಬರೆದೀನಿ, ಬೇಕಾಷ್ಟು ಪದ್ಯಗಳು ಬರೆದೀನಿ. ಒಂದು ಸುಮಾರು ಒಂದು 25-30 ಇವೆ. ಆದರೆ ಒಂದು ಚುಟ್ಕ ಕೂಡ ಬರ್ದೀನಿ, ನೀವು ಹೇಳೋ ಚುಟ್ಕಾಗಿ ಹೇಳಿದ್ರೆ ಅದಕ್ಕೆ ಹೇಳ್ತೀನಿ, ಕಾಲಾವಕಾಶ ಕಡಿಮೆ ಇರೋದ್ರಿಂದ. ನಿಮಗೆ ಇದರ ಅಂತರಾರ್ಥ ನಿಮಗೆ ವೇದ್ಯವಾಗುತ್ತೆ. ವರ್ಷವಿಡೀ ಚಾಟಿಯ ಏಟಿನ, ವರ್ಷವಿಡೀ ಚಾಟಿಯ ಏಟಿನ ಎತ್ತಿಗೆ, ವರ್ಷವಿಡೀ ಚಾಟಿಯ ಏಟಿನ ಎತ್ತಿಗೆ ಸಂಕ್ರಾಂತಿಯ ದಿನ, ಆಹಾ ಎಂತಹ ಸಿಂಗಾರ. ಸಂಕ್ರಾಂತಿಯ ದಿನ, ಆಹಾ ಎಂತಹ ಸಿಂಗಾರ. ಜ್ಞಾಪಿಸುವುದು ನನಗೆ ದೃಶ್ಯ ನವೆಂಬರ್ 1 ಸರ್ಕಾರದ ಸಿರಿಗನ್ನಡ ದುದ್ಧಾರ. ಸರ್ಕಾರದ ಸಿರಿಗನ್ನಡ ದುದ್ಧಾರ. ಎಲ್ಲರಿಗೂ ಅರ್ಥ ಆಗಿರುತ್ತೆ ಇದು ಸರ್. ಇವತ್ತಿನ ಕೊನೆಯದಾಗಿ ರಾಜ್ಯೋತ್ಸವದ ಹಬ್ಬ ಬಂತು ಅಂದರೆ ಸರ್ಕಾರ ಹೇಳ್ದಂಗೆ ಎಲ್ಲರೂ ಸಡಗರ ಸಂಭ್ರಮ ತೋರಿಸ್ತಾರೆ, ಮಾರನೇ ದಿನಕ್ಕೆ ಅದು ಸದ್ದಿ ಇರಲ್ಲ. ಈ ಪ್ರಶಸ್ತಿಗಳು ಹಂಚಿಕೆ ಬಂದಾಗ, ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಾಗ ತುಂಬ ಕೂಡ ಬಂದಿದೆ, ಆವಾಗ ನಿಮಗೆಲ್ಲ ಬಂದರೆ ಒಂದು ಅರ್ಥಪೂರ್ಣ. ಈಗ ಹೇಗಾಗಿದೆ ಅಂದರೆ ತುಂಬ ನಗೆ ಪಾಟ್ಲಾಗ್ಬಿಟ್ಟಿದೆ, ವಿಧಾನಸೌಧ ಮುಂದೆ ಯಾರಾದ್ರೂ ಹೋಗ್ತೀರಿ ಹೇಳ್ಕೊಂಡು ಒಂದು ಪ್ರಶಸ್ತಿ ಕೊಡ್ತಾರೆ ಅನ್ನೋ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇದನ್ನು ಬೇಕಾಷ್ಟು ಸಲ ಹೇಳಿದ್ದೀನಿ. ಇತ್ತೀಚೆಗೆ ಒಂದು 3 ಹಿಂದೆ ಯಾವುದೊಂದು ಭಾಷಣದಲ್ಲಿ ಹೇಳಿದಾಗ ಕೆಲವು ಪತ್ರಿಕೆಗಳನ್ನು ದೊಡ್ಡದಾಗಿ ತಲೆಬರಹ ಮಾಡಿ ಹಾಕಿದ್ರು. ರಾಜ್ಯೋತ್ಸವ ಪ್ರಶಸ್ತಿ ತನ್ನ ಮೌಲ್ಯವನ್ನಷ್ಟೇ ಅಲ್ಲ, ಬೇರೆಯವರ ಯಾರನ್ನು ಪಡಿತಾರೋ ಅವ್ರ ಮೌಲ್ಯವನ್ನು ಕಳೀತಿದೆ ಅಂತ. ಕಾರಣ ಇಷ್ಟೇ, ಇವತ್ತು ಗುಂಪು ಪ್ರಜಾಪ್ರಭುತ್ವದ ಒಂದು ಯಾವುದು ಸೂತ್ರ ಇಟ್ಕೊಂಡು ಸಿಕ್ಕಿದವ್ರಿಗೆಲ್ಲ ಬೇರೆ ಬೇರೆ ಕ್ಷೇತ್ರಗಳು ಅಂತ ಪೆಂಡಾಲ್ ಹಾಕಿದವನಿಗೂ ಕೂಡ, ಚಪ್ರ ಹಾಕಿದವನಿಗೂ ಕೂಡ ಕೊಡುವಂಥ ಒಂದು ಇದು ಬಂದಿದೆ. ನಾನು ಅನ್ನೋದು ಇದು ದಯವಿಟ್ಟು ನಾನು ಪ್ರಶಂಸೆಗೆ ಹೇಳ್ತಿಲ್ಲ. 1980ರ
ರಾಜ್ಯೋತ್ಸವ ಪ್ರಶಸ್ತಿ ಆಗ ಹೊಸದಾಗಿ ಶುರು ಮಾಡಿದಾಗಲೇ ನನಗೆ ಗುರುರಾಮ್ ಸೋಮೇಂಗಾರರಿಗೆ ಮತ್ತು ಅನುಪಮ ನಿರಂಜನ ಮೂರು ಜನಕ್ಕೆ ಬಂತು. ಆಗ ಒಟ್ಟು ಎಷ್ಟು ಜನಕ್ಕೆ ಕೊಟ್ಟರು ಗೊತ್ತೇನು? ಗುಂಡೂರಾವ್ ಆಗ ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಗೊತ್ತೇನು? ಕೇವಲ 16 ಜನ. ಸಾಹಿತ್ಯದಲ್ಲಿ 3 ಜನ, ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಒಬ್ಬರು, ಆಮೇಲೆ ಸಂಗೀತದಲ್ಲಿ ಒಬ್ಬರು ಸುಗಮ ಸಂಗೀತ, ಮತ್ತೊಬ್ಬರು ಇದು ಯಾವುದು ನಿಮ್ಮ ಶಾಸ್ತ್ರೀಯ ಸಂಗೀತ, ಈ 16 ಜನ. ಇವತ್ತು ನೂರಾರು ಪ್ರಶಸ್ತಿಗಳನ್ನ ಕೊಡ್ತೀರಿ, ಆಗಲಿ ಬೆಳೆದಿದೆ ಮತ್ತೊಂದು ಇದಾಯ್ತು ಕೊಡಿ, ವಿಸ್ತರಿಸಿ ಬೇಡ ಅನ್ನಲ್ಲ. ಆದರೆ ಯೋಗ್ಯರನ್ನ ನೀವು ನಿರ್ಣಯಿಸೋದಿದೆಯಲ್ಲ, ಕೇವಲ ಯಾವುದೋ ಒಂದು ಸೂತ್ರನ ಇಟ್ಕೊಂಡು ಮಾಡಬಾರ್ದು. ಅವರ ಸಾಧನೆ ಬಹಳ ಮುಖ್ಯ ಆಗುತ್ತೆ, ಅದು ನೋಡೇ ಮಾಡಬೇಕು. ಈ ಸಾಧನೆಯನ್ನು ಗುರುತಿಸದೆ ಕೇವಲ ಯಾವುದ್ಯಾವುದೋ ಯಾವುದೋ ಅನ್ಯ ಕಾರಣಗಳಿಂದ ಗುರುತಿಸಿ ಮಾಡೋದಿದೆಯಲ್ಲ, ಇದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಅದರಿಂದ ನನಗನ್ಸೋದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು. ಅದು ಸರ್ಕಾರಕ್ಕೂ ಒಂದು ರೀತಿ ಒಂದು ಸಂತೋಷ, ಜನಗಳಿಗೂ ಕೂಡ. ಯಾಕಂದರೆ ಅದು ಒಳ್ಳೆ, ಆದರೆ ನೀವು ಕೊಡಬೇಕಾದ್ರೆ ಯೋಗ್ಯತೆಯನ್ನು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನು ನೋಡಬೇಕು. ಇದು ನನ್ನ ಒಂದು ವಾದ. ಹಾಗಂತ ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋ ಎಷ್ಟೋ ಅನಾಮಿಕರನ್ನ ಗುರುತಿಸಬಾರ್ದು ಅಂತ ಅಲ್ಲ, ಬರೀ ಪ್ರಖ್ಯಾತರನ್ನೇ ತೊಗೊಂಡು ಮಾಡಬೇಕು ಅಂತ. ಅನಾಮಿಕರಲ್ಲೂ ಕೆಲವೆಲ್ಲ ಪ್ರತಿಭಾ ಶಕ್ತಿ ಇರೋರು ಇರ್ತಾರೆ, ಅವ್ರು ಕೆಲಸ ಮಾಡಿರ್ತಾರೆ, ಅವನ್ನ ಗುರುತಿಸಿಕೊಡಿ. ಒಬ್ಬ ಶಿಲ್ಪಿ ಎಲ್ಲೋ ಹಳ್ಳಿಯಲ್ಲಿ ಕೂತ್ಕೊಂಡು ಎಂಥೆಂಥ ಅದ್ಭುತವಾದ ಕೆತ್ತನೆಗಳು ಮಾಡಿರ್ತಾನೆ, ಜಗದ್ವಂದ್ಯವಾದ ಎಷ್ಟೋ ಇದನ್ನ ಮಾಡಿರ್ತಾನು ಅಲ್ವಾ, ಕಲಾಕೃತಿಗಳನ್ನ. ಅವನ್ನ ಗುರುತಿಸ್ಬೇಕಾದ್ರೆ ನೀವು ಯಾರು ಅದು ಯಾವುದೋ ಒಂದು ಸಂಶೋಧನಾ ಸಮಿತಿ ಬೇಕದಕ್ಕೆ. ಸುಮ್ಮನೆ ಅರ್ಜಿ ಹಾಕ್ದವ್ರಿಗೆಲ್ಲ ಎಲ್ಲ ಅದೇ ಅದೇ ಬರೋದು. ಇಷ್ಟು ಅರ್ಜಿ ಬಂದಿದೆ, 2000 ಜನ ಅರ್ಜಿ ಕಳಿಸ್ಯಾರೆ, 3000 ಕಳಿಸ್ಯಾರೆ, ಅದರಲ್ಲಿ 100 ಜನಕ್ಕೆ ನಾವು ಆಯ್ಕೆ ಮಾಡೋದು ಕಷ್ಟ ಅಂತ ನೀವು ಹೇಳಿ. ಏನಿದೆಲ್ಲ ರಾಜ್ಯೋತ್ಸವಕ್ಕೆ ಘನತೆ ಗಾಂಭೀರ್ಯ ಬರಬೇಕು, ಇಷ್ಟೇ ನಾನು ಹೇಳಬಹುದು. ನೇರವಾಗಿ ಪ್ರೇಕ್ಷಕರಿಗೆ ಶುಭಾಶಯಗಳು. ತಮ್ಮಿಂದ ಕನ್ನಡ ನಾಡಿನಲ್ಲಿರುವಂಥ ಎಲ್ಲರಿಗೆ ನಾನು ಹೃತ್ಪೂರ್ವಕವಾದ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋದಲ್ಲದೆ, ನಿಮ್ಮಲ್ಲೆಲ್ಲ ಕನ್ನಡದ ಅಭಿಮಾನ, ಕನ್ನಡದ ಪ್ರೀತಿಯಾದರ ಇನ್ನೂ ಹೆಚ್ಚು ಹೆಚ್ಚು ಒಂದು ರೀತಿಯಲ್ಲಿ ಬೆಳೀಲಿ, ಪ್ರವರ್ಧಮಾನಕ್ಕೆ ಬರುವಂಥ ನಮ್ಮ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಆಲೋಚನೆ ಒಂದು ಸ್ವಲ್ಪ ನಿಮ್ಮದು ಇರಲಿ ಅಂತ ನಾನು ನಿಮಗೆಲ್ಲ ಹಾರೈಸ್ತೇನೆ. ಹಾಗೂ ನನ್ನನ್ನು ಸಂದರ್ಶನ ಮಾಡಿದ ನಿಮ್ಮೆಲ್ಲರಿಗೂ ಕೂಡ, ಅದರಲ್ಲೂ ತಾಂತ್ರಿಕ ವರ್ಗಕ್ಕೆ, ನಿಮ್ಮ ಟಿ ವಿಯ ತಾಂತ್ರಿಕ ವರ್ಗ, ನಮ್ಮ ಮಂಜುನಾಥ್ ಅವ್ರಿಗೆ, ಮತ್ತು ಸಂತೋಷ್ ಅವ್ರಿಗೆ, ಇತ್ಯಾದಿ ಬೇರೆ ಎಲ್ಲ ಒಂದು ಅಧಿಕಾರಿ ವರ್ಗಕ್ಕೂ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. ನಮಸ್ಕಾರ ಸರ್, ನಿಮಗೂ ಕೂಡ ಧನ್ಯವಾದಗಳು. ಈ ಒಂದು ಸಂದರ್ಭದಲ್ಲಿ ಪ್ರೇಕ್ಷಕರ ಎದುರು ಕೂತ್ಕೊಂಡು ರಾಜ್ಯೋತ್ಸವ ಅಂದರೆ ಏನು, ಮತ್ತು ನಮ್ಮ ಭಾಷೆ, ನಮ್ಮ ಇತಿಮಿತಿ, ನಮ್ಮ ಸಂಸ್ಕೃತಿ ಹೇಗಿರಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಿ. ತಮಗೂ ಕೂಡ ಭಗವಂತ ಆಯುರ ಆರೋಗ್ಯಗಳನ್ನು ಕೊಟ್ಟು ಇನ್ನೂ ಕೂಡ ನೀವು ಈ ಸಾಹಿತ್ಯ ಕೃಷಿಯಲ್ಲಿ, ಕನ್ನಡ ಸೇವೆಯಲ್ಲಿ ತೊಡ್ಕೊಳ್ಳಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಪ್ರೇಕ್ಷಕರೇ. ಇಲ್ಲಿವರೆಗೂ ಕನ್ನಡ ಸಾಹಿತ್ಯ ಮತ್ತು ಒಂದು ಸಂಸ್ಕೃತಿ ಮತ್ತು ಎಲ್ಲ ರೀತಿಯಲ್ಲೂ ಕನ್ನಡ ಭಾಷೆಗೆ ಒಂದು ಮೆರುಗನ್ನು ತಂದುಕೊಟ್ಟಂಥ ಮಹಾನ್ ಕವಿಯಾದಂಥ ಶ್ರೀ ಪ್ರೊಫೆಸರ್ ಕೆ ಎಸ್ ಆರ್ ನಿಸಾರ್ ಅಮ್ಮದ್ ಅವರ ಜೊತೆ ಸಂದರ್ಶನವನ್ನು ಮಾಡಿದ್ವಿ, ಮಾತಾಡಿದ್ವಿ. ಅವರು ಕೂಡ ಕನ್ನಡ ಅಂದರೆ ಏನು, ಹೇಗಿರಬೇಕು, ನಮ್ಮ ನಡೆ ನೋಡಿ, ನಮ್ಮ ಆಚಾರ ವಿಚಾರಗಳು ಹೇಗಿರಬೇಕು ಅನ್ನೋದನ್ನು ನಿಮ್ಮ ಮುಂದೆ ಹೇಳಿದ್ದಾರೆ. ನಾವು ಅದೇ ರೀತಿಯಲ್ಲಿ ಆ ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತು ಇನ್ನೂ ಹಲವಾರು ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಚಾನಲಲ್ಲಿ ನೋಡ್ತಾ ಇರಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಮತ್ತೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.